ಕರ್ನಾಟಕ ಸರ್ಕಾರ ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಮೇಲೆ ಒಂದು ದೊಡ್ಡ ಸಂಚನ ಓಡಿಸ್ತಾ ಇದೆ. ಏನಾರು ಮಾಡಿ ನಾವು ಈ ಪಾದಯಾತ್ರೆಯನ್ನು ನಿಲ್ಲಿಸಬೇಕು. ಅದೇ ಒಂದು ದೊಡ್ಡ ಕಾರ್ಯಕ್ರಮ. ನಿನ್ನೆ ರಾತ್ರಿ ನನಗೆ ಡಿಸ್ಟ್ರಿಕ್ಟ್ ಡಿಸಿಗೇನೋ ಕೊರೋನಾ ಅಂತೆ. ಅವತ್ತು ಅವರು ಸಿಇಒಗಿಬ್ರು ಚೀಫ್ ಮಿನಿಸ್ಟರ್ ಪಕ್ಕ ಒಂದು ಅರ್ಧ ಡಜನ್ ಮಂತ್ರಿಗಳ ಪಕ್ಕ ಕೂತಿದ್ರು. ಅಸ್ಟೆಂಟ್ ಡಿಸಿಗೆ ಎಡಿಸಿಗೆ ಅವರು ನನ್ನ ಹತ್ರ ಕಳಿಸಿದ್ದಾರೆ, ಶಿವಕುಮಾರ್ ಹತ್ರ ಪಾಸಿಟಿವ್ ಮಾಡ್ಕೊಂಡು ಬನ್ನಿ, ಹೋಗಿ ರಿಪೋರ್ಟ್ ತಗೋಬನ್ನಿ ಅಂತ. ನಾನು ಬೆಳಗ್ಗೆನೆ ಹೇಳಿದೆ ನನ್ನ ಮನೇಲಿ ಒಂದು ಡಜನ್ ಡಾಕ್ಟರ್ಗಳವ್ರೆ ಅಂತ. ಒಂದು ಅರ್ಧ ಡಜನ್ ಕಾಲೇಜ್ ಓನರ್ಗಳಿದ್ದಾರೆ ನಮ್ಮ ಹತ್ರ ಮ್ಯಾನೇಜ್ಮೆಂಟ್. ಏರ್ಪೋರ್ಟ್ ಇಂದ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಹಿಡಿದು ಹೆಂಗ್ ಪಾಸಿಟಿವ್ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಿದೆ. ಏರ್ಪೋರ್ಟ್ ಅಲ್ಲಿ ಯಾರನ್ನ ಪಾಸಿಟಿವ್ ಮಾಡಬೇಕು ಅಂತೇಳಿ ಏರ್ಪೋರ್ಟ್ ಇಂದ ಬರೋರ್ಗೆ ಹಾಸ್ಪಿಟಲ್ ಸೇರಿದವ್ರಿಗೆ ಎಲ್ಲರೂ ಕೂಡ ಇದೊಂದು ದೊಡ್ಡ ತಂತ್ರ ನಡೀತಾ ಇದೆ. ನಾನು ಈ ಪಾಸಿಟಿವ್ ರೇಟ್ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಬಿಜೆಪಿ ಪಾಸಿಟಿವ್, ಬಿಜೆಪಿ ಕೋವಿಡ್, ಬಿಜೆಪಿ ಇನ್ನೊಂದು ಕಾಯಿಲೆ ಬಂದಿದೆ ಅಮಿಕ್ರಾನ್ ಒಮೈಕ್ರಾನ್, ಬಿಜೆಪಿ ಲಾಕ್ಡೌನ್, ಬಿಜೆಪಿ ಕರ್ಫ್ಯೂ. ಜನಕ್ಕಿಲ್ಲದೆ ಹೋದ್ರೂ ಕಾಯಿಲೆನೆಲ್ಲ ಬರ್ಸ್ತಾ ಇದ್ದಾರೆ. ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಗೋಗಿತ್ತು ಅಂತ ಕಾಣ್ತದೆ.